ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ರೆ ಸಂದೀಪ್ ಮುನಿಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಅದ್ಭುತವಾದ ಅನ್ನು ತೋರಿಸ್ತೀನಿ ವಾಟ್ಸಪ್ನಲ್ಲಿ ಸೊ ಇದು ವಾಟ್ಸಪ್ನಲ್ಲಿ ಏನಪ್ಪ ಅಂದರೆ ಒಂದು ಅದ್ಭುತವಾದ ಒಂದು ಸೆಟ್ಟಿಂಗನ್ನು ಅಪ್ಡೇಟ್ ಆಗಿದೆ ಸೊ ಇದು ಅಪ್ಡೇಟ್ ಅನ್ನು ನಿಮಗೆ ತಿಳಿಸ್ತೀನಿ ಸೊ ಯಾವ ರೀತಿ ಅಂತ ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಒಂದು ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅಕು ಕೂಡ ಪ್ರೆಸ್ ಆತ ಹಾಗೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟ್ ಇದೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ಏನಾದ್ರೂ ಈ ವಿಡಿಯೋ ತಿಳಿದಿಲ್ಲ ಅಂದರೆ ಸೊ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡ್ಬೋದು ಅಲ್ಲಿ ಫಾಲೋ ಮಾಡಿಕೊಂಡು ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಓಕೆ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆ ಫಸ್ಟಿಗೆ ಏನಪ್ಪ ಅಂತಂದರೆ ಈ ಒಂದು ವಾಟ್ಸಪ್ನಲ್ಲಿ ಒಂದು ಹೊಸ ಥರ ಬಂದಿದೆ ನೀವೇನಾದರೂ ಫೋಟೋನ ಸೆಂಡ್ ಮಾಡಿದ್ರೆ ಅದನ್ನ ಸೆಂಡ್ ಮಾಡಿದ ತಕ್ಷಣ ಅವರೇನಾದರೂ ಸಿನ್ ಮಾಡ್ತಾರಲ್ಲ ಸಿನ್ ಮಾಡಿದ ತಕ್ಷಣ ವಾಪಸ್ಸು ಅವರು ನೋಡಬೇಕಂದ್ರೆ ಅಲ್ಲಿ ಆ ಫೋಟೋ ಇರೋದೇ ಇಲ್ಲ ನೀವು ಡಿಲೀಟ್ ಮಾಡಿರಲ್ಲ ಅವರು ಡಿಲೀಟ್ ಮಾಡಿರೋದಿಲ್ಲ ಸೊ ವಾಟ್ಸಪ್ಪೇ ಅದನ್ನು ಆಟೋಮೆಟಿಕಾಗಿ ಡಿಲೀಟ್ ಮಾಡುತ್ತೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ ಒನ್ಸ್ ವೀವ್ ಅಂತ ಇರುತ್ತೆ ಅಲ್ಲಿ ಒನ್ಸ್ ವಿ ಅಂದರೆ ಒಂದು ಸರ್ತಿ ಅದನ್ನು ನೋಡಿದ್ರೆ ಅಂದರೆ ಅದು ಆಟೋಮೆಟಿಕಾಗಿ ಆಗಿ ಹೋಗಿರುತ್ತೆ ಓಕೆ ಆ ರೀತಿ ನೀವು ಸೆಟ್ಟಿಂಗ್ನ ಹೇಗೆ ಸೆಟ್ ಮಾಡೋದಂತ ನಿಮಗೆ ತೋರಿಸ್ತೀನಿ ಇವಾಗ ನಿಮಗೆ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಓಕೆ ಗೈಸ್ ಇವಾಗ ಇಲ್ಲಿ ನೀವು ನೋಡ್ತಾ ಇರೋ ಮೊಬೈಲ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಸೊ ಇದು ಸೆಟ್ಟಿಂಗ್ನ ನೋಡ್ತಾ ಹೋಗಿ ತುಂಬಾ ಈಸಿಯಾಗಿರುತ್ತೆ ಸೆಟ್ಟಿಂಗ್ಸು ಇವಾಗ ಸದ್ಯಕ್ಕೆ ಒಂದು ಎಕ್ಸಾಂಪಲು ನೀವು ಒಂದು ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕಾಂಟ್ಯಾಕ್ಟ್ನ ಇಲ್ಲಿ ಎಕ್ಸಾಂಪಲ್ ನಿಮ್ಗೊಂದು ಕಾಂಟ್ಯಾಕ್ಟ್ನ ತೋರಿಸ್ತಾ ಇರ್ತೀನಿ ಸೊ ಈ ಥರ ಒಂದು ಕಾಂಟ್ಯಾಕ್ಟ್ ಬರುತ್ತೆ ಬಂದ ತಕ್ಷಣ ನಿಮ್ಮ ಒಂದು ಗ್ಯಾಲ್ರಿನೆಲ್ಲ ಸೆಲೆಕ್ಟ್ ಮಾಡಿ ಓಕೆ ಗ್ಯಾಲ್ರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಫೋಟೋಸನ್ನ ತೋರಿಸುತ್ತೆ ಒಂದು ಯಾವುದಾದ್ರೂ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅದಕ್ಕೆ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ನಿಮಿಷ ಇಲ್ಲಿ ತೋರಿಸ್ತಾನೆ ನೋಡಿ ಇವಾಗ ಒಂದು ಎಕ್ಸಾಂಪಲ್ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಆಪ್ಷನ್ ತೋರಿಸ್ತಾ ಇದೆ ರೌಂಡು ವ ಒನ್ ಅಂತ ಇರತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗಪ್ಪ ಅಂತಾಗಂತೆ ಈಗ ಒಬ್ಬರಿಗೆ ಅದು ಸಿನ್ ಮಾಡ್ತಾರೆ ಸಿನ್ ಮಾಡಿದ್ರೆ ಅವರು ಸಿನ್ ಮಾಡ್ತಾರೆ ಸಿನ್ ಮಾಡಿದ ತಕ್ಷಣ ಸೀನ್ ಮಾಡಿ ಬ್ಯಾಕ್ ಬಂದು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡ್ತಾರಲ್ಲ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಆ ಫೋಟೋನೇ ಇರೋದಿಲ್ಲ ನೀವು ಕಳಿಸಿರೋ ಫೋಟೋ ಆಗಿರ್ಬೋದು ವೀಡಿಯೋ ಆಗಿರ್ಬೋದು ಅಲ್ಲಿ ಇರೋದೇ ಇಲ್ಲ ಯಾವ ಥರ ಸೆಂಡ್ ಆಗೋದಂತ ನಿಮ್ಗೆ ತೋರಿಸಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಕಳಿಸಿದ್ರೆ ಒಂದು ಸರ್ತಿ ಸಿಂಡ್ ಮಾಡ್ತಾರೆ ವ್ಯೂ ಆಗುತ್ತೆ ಫೋಟೋ ವ್ಯೂ ಆದಮೇಲೆ ಬ್ಯಾಕ್ ಬಂದಮೇಲೆ ಅಲ್ಲಿ ಫೋಟೋ ಇರೋದಿಲ್ಲ ನೀವು ಡಿಲೀಟ್ ಮಾಡಿರಲ್ಲ ಬಟ್ ಅವರು ಡಿಲೀಟ್ ಮಾಡಿರಲ್ಲ ವಾಟ್ಸಪ್ಪೇ ಅದನ್ನು ಆಟೋಮೆಟಿಕಾಗಿ ಡಿಲೀಟ್ ಮಾಡಿರುತ್ತೆ ಇವಾಗ ಕಳಿಸಿದ್ರೆಲ್ಲ ರೀಟ್ರೈ ಅಂತ ಬೀಳ್ತದೆ ನೆಟ್ ಕನೆಕ್ಷನ್ ಕೊಟ್ಟಿಲ್ಲ ಸೊ ಈ ರೀತಿ ನೀವು ಕಳಿಸಿದ್ರೆ ಹೋಗುತ್ತೆ ಒಂದು ಸರ್ತಿ ನೋಡಿ ಅವ್ರು ಬ್ಯಾಕ್ ಬಂದರೆ ಮುಗೀತು ಅಲ್ಲಿರೋದಿಲ್ಲ ನೀವು ಕೂಡ ಡಿಲ್ಟ್ ಮಾಡಿರಲ್ಲ ಮತ್ತು ಇದು ಅವ್ರಿಗೂ ಡಿಲ್ಟ್ ಮಾಡಿರೋಲ್ಲ ಇದು ವಾಟ್ಸಪ್ಪು ಸಿಸ್ಟಮ್ ಕಡೆಯಿಂದಲೇ ಆಟೋಮೆಟಿಕ್ಕಾಗಿ ಡಿಲ್ಟ್ ಆಗುತ್ತೆ ಸೊ ಗೈಸ್ ನೋಡಿದ್ರಲ್ಲ ವಾಟ್ಸಪ್ನಲ್ಲಿ ಒಂದು ಮೊಬೈಲ್ ಸ್ಕ್ರೀನ್ ನಿಮಗೆ ತೋರಿಸಿದೆ ಸೊ ಆ ರೀತಿ ಮಾಡಿ ನಿಮಗೆ ಇದು ವಾಟ್ಸಪ್ನಲ್ಲಿ ಒಂದು ಟ್ರಿಕನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ನಾನು ಟ್ರಿಕ್ಸು ಮತ್ತು ಎಲ್ಲ ಥರ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮೋಟಿವೇಶನ್ ವೀಡಿಯೋಸು ಸೊ ಚಾನೆಲ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಹೊಸ ನೋಡ್ತಾ ಇದ್ರೆ ಹೇಳ್ತಾ ಇದೇ ಥರ ವೀಡಿಯೋನ ಮಾಡ್ತಾ ಇರ್ತೀನಿ ಈ ಚಾನಲ್ನಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್